I think one schedule all mugda hoyta. I think probably we are hoping that merely we might get it to the theaters. ಕನ್ನಡ ಚಿತ್ರರಂಗ ಬಾವುಟ ಎಲ್ಲ ಕಡೆ ಹಾರ್ತಾ ಇದೆ ಅಂತಲೂ ಬಂತು. ಸೊ ಹಾಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಅರ್ಥ ಆಯ್ತಾ? ಆ್ಯಂಡ್ ಒಳ್ಳೆ ಸಿನಿಮಾ ಬಂದಾಗ ಇತ್ತೀಚೆಗೆ ಥಿಯೇಟರ್ಗೆ ಜನ ಬಂದಿಲ್ಲ ಅಂತ ಏನಿಲ್ಲ, ಬರ್ತಾರೆ. ಸಿ ಇನ್ನೊಂದು ಟೈಮ್ ಚೇಂಜ್ ಆಗ್ತಾ ಇರುತ್ತೆ, ಬರೀ ಕನ್ನಡ ಮಾತ್ರ ಅಲ್ಲ, ಪ್ರತಿ ಲ್ಯಾಂಗ್ವೇಜಸ್ಗೂ ದೇರ್ ಇಸ್ ಅ ಪ್ರಾಬ್ಲಮ್ ದೇ. ಅದೆಲ್ಲ ವಿಲ್ ಸಾಫ್ಟ್ ಔಟ್ ಅಂದ್ರೆ ನಡೆಯುತ್ತೆ, ಒಳ್ಳೊಳ್ಳೆ ಸಿನಿಮಾ ಬಂದಾಗ ಆಗುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸ್, ರಾಲರ್ ಕಾಸ್ಟರ್ ಇದ್ದೇ ಇರುತ್ತೆ. ಆಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್ ಫೈಟ್. ಈಗ ಕ್ರಿಕೆಟ್ ಬಿಟ್ಬಿಡಿ, ಮತ್ತೆ ಕ್ರಿಕೆಟ್ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಸದ್ಯಕ್ಕೆ ಮುಗೀತು, ಸಿ ಸಿ ಎಲ್ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಇಲ್ಲಿ ಬಂದಿರೋ ವಿಚಾರ, ನನ್ನ ಸಹೋದರ ಚಂದನನ ಒಂದು ರೆಸ್ಟೋರೆಂಟ್ ಇನ್ನೊಂದಾಗಲಿ, ಇನ್ನೂ ಬೆಳೀಲಿ ಅಂತ ಹೇಳ್ತಾ ಅದ್ಭುತವಾಗಿ ಮಾಡಿದ್ದಾರೆ. ಅವನಿಗೆ ಒಂದು ಅವರಿಗೆ ಒಂದು ಆಸೆ ಆ್ಯಂಡ್ ಕುಕ್ಕಿಂಗ್ ಅವರ ಒಂದು ಪ್ಯಾಷನ್. ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ದಿನ ಇವರು ಅಡುಗೆ ಮಾಡಿರೋದು ತಿಂದು ನನಗೆ ಅವರ ಕಿಚನ್ ನೋಡಿದಾಗ ಟೆರೆಸಲ್ಲಿರೋದು ತುಂಬ ಇಷ್ಟ ಆಗಿತ್ತು. ಆ್ಯಕ್ಚುಲಿ ಅಲ್ಲಿಂದ ಇಂಟ್ರೆಸ್ಟ್ ಇತ್ತಿಂದ ಒಂದು ಕೈ ತುತ್ತು, ಅದಕ್ಕೆ ಉಪಕಾರ ಬೇಕಾಗಿಲ್ಲ. ಬರಲ್ಲ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.